ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಾವು ಉಳ್ಕೊಂಡಿದ್ವಲ್ವ ಮೈಸೂರಲ್ಲಿ ಸ್ಟಾರ್ ಹೋಟೆಲಲ್ಲಿ, ಅದ್ರದ್ದು ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಹೋಟೆಲ್ ಟೂರ್ ಇವಾಗ ಬೇಸ್ಮೆಂಟಲ್ಲಿ ಯಾರು ಮರ್ಕ್ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವಿವಾಗ ಒಳಗಡೆ ಹೋಗ್ತೀವಿ. ಕಂಪ್ಲೀಟಾಗಿ ತೋರಿಸ್ತೀನಿ ಒಳಗಡೆ ಹೇಗಿದೆ, ಇಂಟೀರಿಯರ್ ಹೇಗಿದೆ, ಆ್ಯಂಡ್ ಪ್ರೈಸ್ ಡೀಟೇಲ್ಸು ಹೇಳ್ತೀನಿ. ಓ ಬನ್ನಿ. ಇದು ಹೋಟಲ್ ಇರೋದು ಬಂದು ಯಾವ ಏರಿಯಾ ಅಂತಲೂ ಹೇಳ್ತೀನಿ. ಇದಿರೋದು ಬಂದು ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ರ, ಆ್ಯಂಡ್ ಕಲ್ಯಾಣ್ ಜುವೆಲ್ಸ್ ಬರುತ್ತಲ್ಲ ಅದ್ರ ಹಿಂದೆ ಬರುತ್ತೆ. ಮೈಸೂರಲ್ಲಿ ಮೇನ್ ಮೈಸೂರಲ್ಲೇ ಇರೋದಿದು. ಸೊ ನಮಗೆ ಅದೇ ಥರ ಬೇಕಾಗಿತ್ತು. ಟೂ ಡೇಸ್ ನಾವು ಸ್ಟೇ ಆಗ್ತಿದ್ದೀವಲ್ಲ, ಸೊ ಮೇನ್ ಮೈಸೂರಲ್ಲಿರಬೇಕು, ಮೇನ್ ರೋಡಲ್ಲಿರಬೇಕು, ಎಲ್ಲ ಪ್ಲೇಸಸ್ಗೂ ಹತ್ರ ಇರಬೇಕು. ಸೊ ಅದಕ್ಕೋಸ್ಕರ ಈ ಥರ ಬಂದಿದ್ವಿ. ಇದು ಒಳಗಡೆ ಹೋಗಿದ್ವಿ. ಇದು ರಿಸೆಪ್ಷನಲ್ಲಿ ಟ್ರಾವೆಲ್ ಡೆಸ್ಕು, ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ, ಏನಾದ್ರು ಕ್ವೈರೀಸ್ ಬೇಕಂದರೆ ಇಲ್ಲಿ ಕೇಳ್ಬೋದು. ಸೊ ನೀಟಾಗಿದೆ, ತುಂಬ ಚೆನ್ನಾಗಿದೆ, ಆ್ಯಂಡ್ ಇಂಟೀರಿಯರ್ ತುಂಬ ಸಿಂಪಲ್ಲಾಗಿ ಇಟ್ಟಿದ್ದಾರೆ. ಒಂದು ಎಂಟ್ರೆನ್ಸಲ್ಲಿ ಈ ಥರ ಟೂ ಟೇಬಲ್ಸ್ ಇರುತ್ತೆ, ಒಂದು ಚಿಕ್ಕದು ಟೇಬಲು, ಇನ್ನೊಂದು ಈ ಥರ ಟೇಬಲು. ಬೇಸಿಕಲಿ ನ್ಯೂಸ್ ಪೇಪರು ಅದೆಲ್ಲ ಇಡೋಕ್ಕೆ ಇಟ್ಟಿದ್ದಾರೆ. ಸೊ ನಾವು ನೈಟ್ ರೀಚ್ ಆಗಿರೋದ್ರಿಂದ ಆ ಥರ ಏನೂ ಇಟ್ಟಿರಲಿಲ್ಲ, ಈ ಥರ ಇತ್ತು. ಆಮೇಲೆ ಈ ಕಡೆ ನೀವು ರೈಟ್ ಸೈಡ್ ಹೋದರೆ ಅಲ್ಲೊಂದು ಹೆಲ್ಪ್ ಲೈನ್ ಡೆಸ್ಕ್ ಥರ ಇದೆ, ಅದು ರಿಸೆಪ್ಷನ್ನೇ. ಸೋಫಾ ಮತ್ತು ಅಲ್ಲಿ ಸ್ಟೇರ್ ಕೇಸ್ ಇರೋ ಆರೆಂಜ್ ಕಲರ್ ಹೋಗ್ತಾ ಇದ್ದಲ್ಲ ಅದು ಬಂದು ಡೈನಿಂಗ್ ಏರಿಯಾಗೆ, ಮತ್ತು ಆ ಕಡೆ ಹೋಗ್ತಾ ಇದ್ದಲ್ಲ ಲೈಟಿಂಗ್ಸ್ ಕಾಣಿಸ್ತಾ ಇದ್ದಲ್ಲ ಅದು ಬಂದು ಮೇಲೆಲ್ಲ ರೂಮ್ಸ್ ಇದೆ. ಸೊ ನಾ ಫಸ್ಟ್ ಫ್ಲೋರಲ್ಲಿ ರೂಮ್ ಇರೋದು. ಸೊ ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ತೋರಿಸ್ತೀನಿ. ಎಂಟ್ರೆನ್ಸಲ್ಲಿ ಇರೋವಂಥ ಒಂದು ವ್ಯೂ, ಸೋಫಾನೂ ಇದೆ ನೋಡಿ, ಸೋಫಾ ಎಲ್ಲ ಇದ್ದು ನೋಡಿ. ಈ ಥರ ತುಂಬ ಸಿಂಪಲ್ ಡೆಕೋರೇಷನ್ ಮಾಡಿರೋದು, ಓವರ್ ಡೆಕೋರೇಷನ್ನು ಇಂಟೀರಿಯರ್ ಡಿಸೈನ್ಸ್ ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ನೀಟಾಗಿ ಇಟ್ಟಿದ್ದಾರೆ. ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ, ಲಿಫ್ಟು ಕೂಡ ಇದೆ, ಆ್ಯಂಡ್ ನಾನು ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ತೋರಿಸ್ತೀನಿ ಈ ಥರ ಲಿಫ್ಟ್ ಇರೋದು. ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಬಂದ್ವಿ, ಆ್ಯಂಡ್ ಎಲ್ಲ ಡಿಜಿಟಲ್ ಇರೋದು ಇದು. ಯಾವುದೇ ರೀತಿ ಕೀ ಹಾಕೋದು ಈ ಹಾಕೋದು ಏನೂ ಇಲ್ಲ, ಆಲ್ ಡಿಜಿಟಲ್ಲೇ ಇರೋದು. ಸೊ ಇವಾಗ ಹೊರಡ್ತಾ ಇದ್ದೀವಿ. ರೂಮು ನೋಡಿ ಈ ಥರ, ನಮ್ಮ ರೂಮ್ ಹೊರಗಡೆ ಹೀಗಿದೆ, ಡೋರೆಲ್ಲ ನೋಡಿ ಈ ಥರ ಬರುತ್ತೆ. ಸೊ ಒಂದು ಫೋಟೋ ತೆಗ್ದು ನಿಮಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ನೈಟ್ ಆಗಿರೋದ್ರಿಂದ ಅಲ್ಲಿ ಡೈನಿಂಗ್ ಏರಿಯಾ ಇದೆ, ಅಲ್ಲಿ ನೈಟ್ ಆಗಿರೋದ್ರಿಂದ ಫುಲ್ ಕತ್ಲೇ ಇದೆ ಸ್ವಲ್ಪ. ಮತ್ತು ನೋಡಿ ಇದು ನಮ್ಮ ರೂಮ್, ಟು ನಾಟ್ ಟು ನಾವಿರೋ ಸ್ಟೇ ಆಗೋ ರೂಮ್ ನೋಡಿ. ಈ ಥರ ಕಾರ್ಡ್ ಕೊಟ್ಟಿರ್ತಾರೆ ಸ್ವೈಪ್ ಮಾಡೋದು, ಡಿಜಿಟಲ್ ಅಂದಂಗೆ ಸ್ವೈಪಿಂಗೆ ರೂಮ್ ಇದು ಮಾಡೋದಿದು ಅಷ್ಟೇ, ಅದು ಬಿಟ್ಟು ಯಾಕೆ ಏನೂ ಇಲ್ಲ. ಸೊ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ತುಂಬ ನೀಟಾಗಿ ಇಟ್ಟಿದ್ದಾರೆ. ಒಂದು ಸೋಫಾ ಕೂಡ ಇಟ್ಟಿದ್ದಾರೆ, ಮತ್ತು ಇಲ್ಲೊಂದು ಶೆಲ್ಫ್ ಇಟ್ಟಿದೆ. ಆಮೇಲೆ ವಾರ್ಡ್ರೋಬ್ ಇಟ್ಟಿದ್ದಾರೆ, ಒಂದು ಸಿಂಗಲ್ ವಾರ್ಡ್ರೋಬ್ ಇದೆ, ಅದರಲ್ಲಿ ನೀವು ನಿಮ್ಮ ಐಟಮ್ಸ್ ಇಡ್ಬೋದು, ಲಗೇಜ್ ಅದೆಲ್ಲ ಇಡ್ಬೋದು. ಒಂದು ಸ್ಮಾಲ್ ಡಸ್ಟ್ಬಿನ್ ಇಟ್ಟಿದ್ದಾರೆ. ಆಮೇಲೆ ನಾನಿಲ್ಲ, ನನ್ನ ಬ್ಯಾಗು, ನನ್ನ ಮಗನ ವಾಟರ್ ಬಾಟಲ್ ಅದೆಲ್ಲ ಇಟ್ಟಿದ್ದೀನಿ. ಸೊ ಒಳಗಡೆನೂ ಅಷ್ಟು ಒಂದು ಲಗೇಜ್ ಇಟ್ಟಿದ್ದೀವಿ, ನಿಮ್ಮ ಲಗೇಜ್ಗಳು ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕದಾಗಿರೋ ಒಂದು ಸಿಂಗಲ್ ಕಬೋರ್ಡ್ ಥರ ಚೆನ್ನಾಗಿದೆ. ಸೊ ನಾವು ರಿಫ್ರೆಶ್ ಎಲ್ಲ ಆದಮೇಲೆ ಇಟ್ಟಿರೋವಂಥ ಲಗೇಜು, ಮತ್ತು ರಿಫ್ರೆಶ್ ಆದಮೇಲೆ ಸ್ವಲ್ಪ ಡ್ರೆಸ್ಗಳೆಲ್ಲ ಇದು ಮಾಡಿದ್ವಲ್ಲ ಅದು ಹಾಗೆ ಇದೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿಯವ್ರು ಬಂದರಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ನನ್ನ ಮಗನ ಆ್ಯಟಿಟ್ಯೂಡ್ ಬೇರೆ, ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾನೆ. ಅವನು ಈ ಥರ ಹೋಟೆಲ್ ಬಂದಿರಲಿಲ್ಲ, ಯಾಕಂದರೆ ಕೊರೋನಾ ಬಂದಿತ್ತು, ಮಧ್ಯದಲ್ಲಿ ಅವನ್ನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ತುಂಬ ಚಿಕ್ಕವನಿದ್ದಾಗ. ಇವಾಗ ಅವನು ಫಸ್ಟ್ ಟೈಮ್ ಈ ಥರ ಹೋಟೆಲ್ ಬಂದಿರೋದು. ಆಮೇಲೆ ಹಸ್ಬೆಂಡ್ ಮಲ್ಕೊತಾ ಇದ್ರು. ಸೊ ಇದು ಆಮೇಲೆ ಇಂಟೀರಿಯರ್ ಹೇಳ್ದಂಗೆ ರೂಮಲ್ಲೂ ಅಷ್ಟು ನೋಡಿ, ಈ ಥರ ವ್ಯೂ ಇದು ತುಂಬ ಚೆನ್ನಾಗಿದೆ. ರೂಮು ಬೆಡ್ಡು ಅಷ್ಟೇ, ತುಂಬ ಸಾಫ್ಟಾಗಿದೆ, ಒಳ್ಳೆ ನಿದ್ದೆ ಬರುತ್ತೆ. ನಮಗಂತೂ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಅಷ್ಟು ನಿದ್ದೆ ಬರ್ತಾ ಇತ್ತು. ಅಂದರೆ ಅಷ್ಟು ಸಾಫ್ಟಾಗಿದೆ ಆ್ಯಂಡ್ ಅಷ್ಟು ಕಂಫರ್ಟಬಲ್ಲೂ ಇದೆ. ಮತ್ತು ಇದು ಔಟ್ಡೋರ್ ವಿಂಡೋ, ಒಂದು ವಿಂಡೋ ಇದೆ ಹೊರಗಡೆ ಕಾಣಿಸುವಂಥದ್ದು, ಕತ್ಲೆ ಆಗಿರೋದ್ರಿಂದ ಏನೋ ಕಾಣಿಸಲ್ಲ. ಇವಾಗ ಇಷ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಪ್ರೈಸು ಡಿಫರ್ ಆಗುತ್ತೆ. ನಾವು ಕೊಟ್ಟಿರುವಂಥ ಪ್ರೈಸು 3.5. ಸೊ ಆಮೇಲೆ ಇದು 2.5 ಸ್ಟಾರ್ಟ್ ಆಗುತ್ತೆ, ಮತ್ತು 5,000 ಹೋಗುತ್ತೆ. ನಾವು ಕೊಟ್ಟಿದ್ದು 3.5 ಒನ್ ನೈಟ್ಗೆ. ಸೊ ಟೂ ಡೇಸ್ ಇದ್ದೀವಿ ನಾವು, ಟೂ ಡೇಸ್ಗೋಸ್ಕರ ಮೈಸೂರು ಬಂದಿರೋದು. ಆಮೇಲೆ ಇಲ್ಲಿ ಟೀ ಪಾಟ್ ಕೊಟ್ಟಿದ್ದಾರೆ, ಮತ್ತು ಕಾಫಿ ಬೇಕಂದರೆ ಬಿಸಿ ನೀರು ಬೇಕಂದರೆ ಕಾಯಿಸ್ಕೊಬೋದು. 2 ಗ್ಲಾಸ್ ಇಟ್ಟಿದ್ದಾರೆ, 2 ಟೀ ಗ್ಲಾಸಸ್ 2 ಇಟ್ಟಿದ್ದಾರೆ, ಒಂದು ಟ್ರೇ ಇಟ್ಟಿದ್ದಾರೆ, ಚಾರ್ಜರ್ ಮತ್ತು ಟಿವಿನೂ ಇದೆ, ಆ್ಯಂಡ್ ವೈಫೈ ಕನೆಕ್ಷನ್ ಕೂಡ ಇದೆ. ಆರಾಮಾಗಿ ನೀವು ಟಿವಿ ನೋಡ್ಬೋದು, ಇಲ್ಲಾಂದರೆ ವೈಫೈಯಲ್ಲಿ ಯೂಟ್ಯೂಬ್ ಯೂಸ್ ಮಾಡ್ತೀನಿ, ಒಂದು ಯೂಟ್ಯೂಬ್ ಯೂಸ್ ಮಾಡ್ಬೋದು, ಬ್ರೌಸ್ ಮಾಡ್ಬೋದು, ಅದೆಲ್ಲ ಇದೆ. ಮತ್ತು ಇಲ್ಲಿ ಅವರು ಹಾಕಿ ಬಿಟ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಿಮಗೇನು ಬ್ಲೂಟೂತ್ ಯೂಸ್ ಮಾಡದೇ ಇರೋದು ಬರದೇ ಇದ್ದರೆ ಅಕಸ್ಮಾತ್ ಅಂದ್ಬಿಟ್ಟು ಅಲ್ಲಿ ಎಲ್ಲ ರಿಟರ್ನ್ ಆಗಿ ಒಂದು ಪೇಪರಲ್ಲಿ ಬರೆದು ಅದನ್ನ ಅಲ್ಲೇ ಇಟ್ಟಿದ್ದಾರೆ.
ಆಮೇಲೆ ಇಲ್ಲಿ ಒಂದು ಮೆನು ಕಾರ್ಡ್ ಇದೆ, ಕಾಫಿ ಟೀ ಊಟ ಏನಾದರೂ ಬೇಕಂದ್ರೂ ಆರ್ಡ್ರ್ ಮಾಡ್ಕೊಬೋದು. ಆಮೇಲೆ ಬಾತ್ರೂಮ್ ತೋರಿಸ್ತೀನಿ. ಬಾತ್ರೂಮ್ ಅಷ್ಟೇ ತುಂಬ ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಾತ್ರೂಮು. ಆ್ಯಂಡ್ ತುಂಬ ನೀಟಾಗಿದೆ. ಆ್ಯಂಡ್ ಆ ಕಡೆ ನಿಮಗೆ ಸ್ನಾನ ಮಾಡಿ, ಇದು ವಾಶ್ ಮೆಷಿನ್ನು, ಹ್ಯಾಂಡ್ ವಾಶ್ ಮಾಡೋದು, ಅದು ಮುಖ ತೊಳೆಯೋದು ಆ ಥರ ಇರುತ್ತೆ. ಮತ್ತು ಇದು ಸ್ನಾನ ಮಾಡೋದು. ಫುಲ್ ಗ್ಲಾಸ್ ಇದೆ, ಅರ್ಧ ಗ್ಲಾಸು ಅರ್ಧ ಓಪನ್ ಇದೆ, ಈ ಥರ ಇರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಬಾತ್ರೂಮು ಅಷ್ಟೇ ತುಂಬ ನೀಟಾಗಿದೆ, ಒಂದು ಚಿಕ್ಕ ಗಲೀಜು ಇಲ್ಲ, ಅಷ್ಟು ನೀಟಾಗಿಟ್ಟಿದ್ದಾರೆ. ಆ್ಯಂಡ್ ಶ್ಯಾಂಪೂ ಮತ್ತು ಬಾಡಿ ವಾಶು ಎಲ್ಲ ಇತ್ತು. ಆ್ಯಂಡ್ ಸೋಪ್ ಕೂಡ ಇತ್ತು. ಆಮೇಲೆ ಎರಡು ಬ್ರಷ್ಷು, ಹೊಸ ಬ್ರಷ್ಷು, ಅದ್ರ ಜೊತೆ ಒಂದು ಸ್ಮಾಲ್ ಟೂತ್ ಪೇಸ್ಟನ್ನು ಕೊಟ್ಟಿದ್ದರು. ಎಲ್ಲ ಇದು ಬಂದುಬಿಟ್ಟು ಆಯುರ್ವೇದಿಕ್, ಇದು ಯಾವುದೇ ರೀತಿ ಕೆಮಿಕಲ್ ಸೋಪು, ಕೆಮಿಕಲ್ ಶ್ಯಾಂಪು ಯಾವುದೂ ಇಟ್ಟಿಲ್ಲ ಅವರು, ಎಲ್ಲ ಆಯುರ್ವೇದಿಕ್ಕಾಗಿ ಇಟ್ಟಿದ್ದರು. ದ್ಯಾಟ್ ವಾಸ್ ಅನ್ ಗುಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಹೋಟೆಲ್, ಮಾತ್ರ ಸಕ್ಕತ್ತಾಗಿದೆ. ನಮಗಂತೂ ನೋಡಿದ ತಕ್ಷಣವೇ ಖುಷಿಯಾಗೋಯಿತು, ಹೇಗಿರುತ್ತೋ ಏನೋ ಅನ್ಕೋತಿದ್ವಿ, ಬಟ್ ಇಷ್ಟ ಆಯಿತು. ಮತ್ತು ಡ್ರೈವರು ಇದೆ, ಕೂದಲೇನ ಡ್ರೈವ್ ಮಾಡಬೇಕಂದ್ರೆ ಯೂಸ್ ಮಾಡ್ಕೊಬೋದು. ಆಮೇಲೆ ಇಲ್ಲೊಂದು ಸೆನ್ಸರ್ ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಇನ್ನೂ ಜಾಸ್ತಿ ರೆಡಿ ಆಗಬೇಕಾದ್ರೆ, ಇಲ್ಲಿ ಏನೋ ಒಂದು ಫೋಟೋಸ್ ತೊಗೊತಾ ಇರ್ತಾರೆ ಅವಾಗ ಏನಾದರೂ ಲೈಟ್ ಬೇಕಂದರೆ, ಇದು ತುಂಬ ಚೆನ್ನಾಗಿದೆ. ನಾನು ನಿಮಗೆ ಈ ಥರ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ, ದೊಡ್ಡ ಗ್ಲಾಸು, ನೀಟಾಗಿದೆ. ಇವಾಗ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಆಫ್ ಆಗುತ್ತೆ. ಇದು ಒಂಥರ ಚೆನ್ನಾಗಿತ್ತು. ಆಮೇಲೆ ನೋಡಿ ಈ ಕಡೆಯೆಲ್ಲ ನೀಟಾಗಿದೆ, ಬಾಗಿಲು ನೀಟಾಗಿದೆ, ಆ್ಯಂಡ್ ಡೋರು ಹ್ಯಾಂಡಲ್ಸ್ ಅದು ನೀಟಾಗಿದೆ, ಆ್ಯಂಡ್ ಬಿಗ್ ಮಿರರು, ಇದಂತೂ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಬಿಗ್ ಮಿರರು, ರೆಡಿ ಆಗೋಕ್ಕಂತೂ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಇದು ನೋಡ್ಬಿಟ್ಟು. ಅವನು ಖುಷಿಯಾಗಿದೆ ನೋಡಿ, ನಮಗೂ ಖುಷಿಯಾಯಿತು. ಸೊ ಇದಾಯಿತು ನಮ್ಮ ರೂಮು, ತುಂಬ ಚೆನ್ನಾಗಿತ್ತು. ಯಾರಾದರೂ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತೀನಿ ಅಂದರೆ ನೋಡ್ಕೊಂಡು ವಿಸಿಟ್ ಮಾಡಿ, ಯಾಕಂದರೆ ವೀಕೆಂಡಲ್ಲಿ ಒಂದು ರೇಟ್ ಇರುತ್ತೆ ರೂಮು, ಆ್ಯಂಡ್ ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದು ಸ್ವಿಮ್ಮಿಂಗ್ ಪೂಲು ಇದೆ, ಮೇಲಿದೆ, ನಾ ಹೋಗಿಲ್ಲ ಯಾಕಂದರೆ ಮಳೆ ಬರ್ತಾ ಇದ್ದಿಂದ ಸ್ವಿಮ್ಮಿಂಗ್ ಪೂಲ್ ಬೇಡ ಅಂದ್ಕೊಂಡು ಹೋಗಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.